ಇನ್ನ ಇವತ್ತಿನ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವಂತ ಆ ನಾಲ್ಕು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದು, ಇಂದಿನ ಜೋಡೋ ಯಾತ್ರೆ ನಾಳೆ ಮತ ಜಾತ್ರೆ ಆಗುತ್ತಾ? ಅದು ಕೂಡ ಒಂದು ಉದ್ದೇಶ ಅಲ್ವಾ? ಇನ್ನ ರಾಗ ಯಾತ್ರೆ ಮೂಲಕ ಶಿವರಾಮ ಜೋಡಣೆ ಆಗುತ್ತಾ? ಕನ್ಫ್ಯೂಸ್ ಆಗ್ಬೇಡಿ, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಎರಡು ಹೆಸರನ್ನ ಸೇರಿಸಿ ನಾವು ಶಿವರಾಮ ಅಂತ ಹೆಸರಲ್ಲಾದರೂ ಜೋಡಿಸಿದ್ದೀವಿ. ಇನ್ನ ಮೂರನೇ ಪ್ರಶ್ನೆ, ಖರ್ಗೆ ಪರಿಗಣನೆ, 22 ದಿನಗಳ ಯಾತ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಪ್ರಾಮುಖ್ಯತೆಯನ್ನ ತೋರಿಸುತ್ತಾ? ಅಫ್ಕೋರ್ಸ್ ತೋರಿಸುತ್ತೆ, ಆದರೆ ನಾವು ಕೇಳ್ತಿರೋದು ಕಾಂಗ್ರೆಸ್ ದೃಷ್ಟಿ. ಇನ್ನ ನಾಲ್ಕನೇ ಪ್ರಶ್ನೆ, ಭಾರತ್ ಜೋಡೋಗೆ ಬಿಜೆಪಿ ಜೆಡಿಎಸ್ನ ಪ್ರತಿತಂತ್ರಗಳೇನು? ಈ ಯಾವ ರೀತಿಯ ಒಂದು ಪ್ರಾಮುಖ್ಯತೆಯನ್ನ ಇವರು ಕೊಡ್ತಿದ್ದಾರೆ ಕರ್ನಾಟಕಕ್ಕೆ ಅಂತ ನೋಡಿದ್ರೆ ನಮಗ್ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲೆಕ್ಷನ್ ಮೋಡ್ ಇಸ್ ಆನ್, ಎಲೆಕ್ಷನ್ ಮೋಡ್ ನಲ್ಲಿ ಇದ್ದಾರೆ ಕಾಂಗ್ರೆಸ್. ಬಿಜೆಪಿ ಏನ್ ಮಾಡುತ್ತೆ, ಜೆಡಿಎಸ್ ಏನ್ ಮಾಡುತ್ತೆ? ಜೆಡಿಎಸ್ನ ಭದ್ರಕೋಟೆ ಮೂಲಕವೇ ಶುರು ಆಗಿರುವಂತಹ ಯಾತ್ರೆ ಇದು.